ಮಂಗಳೂರಿನ ಬಲ್ಮಠದಲ್ಲಿ ಆಲದ ಮರದಡಿಯಲ್ಲಿ ನೂರಾರು ಮಂದಿ ವಿಶೇಷ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ವಕೀಲ ದಿನೇಶ್ ಹೆಗಡೆ ಉಳೆಪಾಡಿಯವರ ಸಂಚಾಲಕತ್ವದ ಸಹಕಾರ ನ್ಯಾಯಕೂಟ ಮಂಗಳೂರು ಶಾಂತಿ ಸಮಾನತೆಗಾಗಿ ಇಫ್ತಾರ್ ಮುಸುಂಜೆ ಎಂಬ ಆಶಯದೊಂದಿಗೆ ಆಯೋಜಿಸಿದ ಸೌಹಾರ್ದ ಕೂಟದಲ್ಲಿ ಎಲ್ಲಾ ಧರ್ಮದ ಮಹಿಳೆಯರು ಪುರುಷರು ಭಾಗವಹಿಸಿದರು. ವಕೀಲರು ಆಯೋಜಿಸಿದ ಕಾರ್ಯಕ್ರಮವಾಗಿದ್ದರಿಂದ ಅನೇಕ ಯುವ ವಕೀಲರು ಭಾಗವಹಿಸಿದರು. ಹಿರಿಯ ವಕೀಲರು ಕೂಡ ಪಾಲ್ಗೊಂಡಿದ್ದರು. ಕಲಾವಿದ ಗೋಪಡಕರ್ ಆಲದ ಮರಕ್ಕೆ ಹೊಸ ಮೆರುಗನ್ನ ಕೊಟ್ಟಿದ್ದರು. ಇನ್ನು ಮಾತಿಗೆ ನಿಂತ ನಾಲ್ಕು ಮಂದಿ ಭಾಷಣಕಾರರು ಬಹುತ್ವದ ಭಾರತೀಯ ಪರಂಪರೆ ಧರ್ಮ ಸೌಹಾರ್ದವನ್ನ ಕಣ್ಣೆದುರು ಕಟ್ಟಿದ್ದರು. ಕಾರ್ಯಕ್ರಮದ ಸಮನ್ವಯಗಾರರಾಗಿದ್ದ ಶಿಕ್ಷಕ ಹಾಗೂ ಗಾಂಧಿ ವಿಚಾರ ವೇದಿಕೆಯ ಸಂಚಾಲಕ ಅರವಿಂದ್ ಚೌಕಾಡಿಯವರು ಕಾರ್ಯಕ್ರಮ ನಿಗದಿತ ಸಮಯಕ್ಕೆ ಆರಂಭವಾಗಿ ಸೂಚಿತ ಸಮಯದಲ್ಲಿ ಮುಕ್ತಾಯವಾಗುವಂತೆ ನೋಡಿಕೊಂಡಿದ್ದು ಮಾತ್ರವಲ್ಲದೆ ಮೌಲಿಕವಾದ ವಿಚಾರ ಪ್ರಚೋದಕ ಸಮನ್ವಯದ ಮಾತುಗಳೊಂದಿಗೆ ಸಮನ್ವಯಗಾರನಾಗಿ ನ್ಯಾಯಕೂಟದವರು ಆಯೋಜಿಸಿದ ಕಾರ್ಯಕ್ರಮಕ್ಕೆ ನಿಜವಾದ ನ್ಯಾಯವನ್ನ ಒದಗಿಸಿದ್ರು. ಒಟ್ಟು ಒಂದೂವರೆ ಗಂಟೆಯಲ್ಲಿ ಚಿಕ್ಕದಾಗಿ ಚೊಕ್ಕವಾಗಿ ನಡೆದ ಕಾರ್ಯಕ್ರಮ ಇದಾಗಿತ್ತು. ಸುನ್ನಿ ಯುವಜನ ಸಂಘಟನೆಯ ಕರ್ನಾಟಕ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಂಎಸ್ಎಂ ಜೈನಿ ಕಾಮಿಲ್, ಸಿಎಸ್ಐ ಶಾಂತಿ ಚರ್ಚಿನ ಸಭಾಪಾಲಕರಾದ ವಂದನೀಯ ಪ್ರಭುರಾಜ್, ಮೂಡಬಿದ್ರಿಯ ಚೈನಾ ಹೈಸ್ಕೂಲ್ನ ನಿವೃತ್ತ ಶಿಕ್ಷಕ ಮುನಿರಾಜ್ ರೆಂಚಾಳ, ಮಂಗಳೂರು ರಾಮಕೃಷ್ಣ ಮಠದ ಸಂಯೋಜಕ ರಂಜನ್ ಬೆಳ್ಳರ್ಪಾಡಿ ಅವರ ಮಾತುಗಳು ಶಾಂತಿ ಸಹಬಾಳ್ವೆಯ ಅಂತರ್ಗತ ವಿಚಾರಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳುವಂತೆ ಬಹುಕಾಲ ಕಾಡುವ ಆತ್ಮಶೋಧನೆಯ ಮಾತುಗಳಾಗಿತ್ತು. ಕಾರ್ಯಕ್ರಮ ಏರ್ಪಡಿಸುವಲ್ಲಿ ದಿನೇಶ್ ಹೆಗಡಿಯವರ ಜೊತೆಗೆ ಮುನೀರ್ ಕಾಟಿಪಳ ಹಾಗೂ ಯುವ ವಕೀಲರಾದ ಚರಣ್ ಶೆಟ್ಟಿ, ಪ್ರೇಮ್ ಕುಮಾರ್, ನಿತಿನ್ ಕುತ್ತಾರ್, ಹ್ಯಾನ್ಸಿ ಕ್ಯಾಸ್ತೋಲಿನು, ಸುನಂದ ಕೊಂಚಾಡಿ, ತುಳಸಿದಾಸ್ ಅವರು ಸಹಕಾರವನ್ನು ನೀಡಿದರು. ಮಸ್ತಿಷ್ಕದೊಳಗಿ ಸ್ತೂಪಗಳು ಅಸ್ಥಿಯೊಳಗದಿಷ್ಟೋ ಬಸದಿಗಳು.